ಪ್ರತಿದಿನ ರಾತ್ರಿ ನೀವು ಇದನ್ನು ಮಾಡಬೇಕು. ನಿದ್ದೆ ಮಾಡೋಕ್ಕೂ ಮೊದಲು ಇದನ್ನು ಬರೆದಿಡ್ತೀರಿ, ಯಾಕಂದರೆ ಇದೊಂಥರ ಬಿಸ್ನೆಸ್ ಮಾಡಿದ ಹಾಗೆ. ಮುಂದೆ ಸಾಕ್ತಿದ್ದೀರಾ ಇಲ್ವಾ ಅಂತ ಆಗ ಗೊತ್ತಾಗತ್ತೆ. ಪ್ರತಿದಿನ ಯೋಗ ಮಾಡಿದ್ರೂ ನನ್ನಲ್ಲಿ ಬಹಳ ನಕಾರಾತ್ಮಕ ಭಾವನೆಗಳಿವೆ. ನಾನು ಆಧ್ಯಾತ್ಮಿಕವಾಗಿ ನಿಜವಾಗಿ ಪ್ರಗತಿ ಹೊಂದಿದ್ದೀನಾ ಅಂತ ಗೊತ್ತಾಗ್ತಿಲ್ಲ. ನಕಾರಾತ್ಮಕವಾಗಿರೋ ಬಹುತೇಕರಿಗೆ ತಾವ ಹಾಗಿದ್ದೀವಿ ಅಂತ ಗೊತ್ತೇ ಇರಲ್ಲ, ಬೇರೆಯವರ ಅನುಭವಕ್ಕೆ ಮಾತ್ರ ಬರುತ್ತೆ. ನಾನು ನಕಾರಾತ್ಮಕ ಅನ್ನೋದನ್ನು ನೋಡಿದರೆ ಬೆಳೀತಿದ್ದೀರಿ, ಸ್ವಲ್ಪ ಪ್ರಗತಿ ಆಗ್ತಿದೆ. ಯಾಕಂದರೆ ಇದು ನಿಮ್ಮ ಅಸ್ತಿತ್ವದ ಸ್ವಭಾವ. ಯಾರೋ ನಿಮ್ಮ ಹತ್ತಿರ ಬಂದರೆ ಅವರ ಬಾಯಿಂದ ವಾಸನೆ ಬರ್ತಿದ್ರೆ ನಿಮಗೆ ಗೊತ್ತಾಗತ್ತೆ ವಾಸನೆ ಬರ್ತಿದೆ ಅಂತ. ಆದರೆ ನಿಮ್ಮ ಬಾಯಿಂದಲೇ ಬರ್ತಿದ್ರೆ ವಾಸನೆ ಗ್ರಹಿಸೋ ಸಾಧನ ಇಲ್ಲೇ ಇದೆ, ಮೂಗು, ಅದಕ್ಕೆ ಗೊತ್ತಾಗಲ್ಲ. ಹಲೋ, ಇಲ್ಲೇ ಇದೆ ಮೂಗು, ಇಲ್ಲೇ ಇದೆ ಆದರೂ ಗೊತ್ತಾಗಲ್ಲ. ಆದರೆ ಅದನ್ನು ಇದನ್ನು ಎಲ್ಲಾನು ಗ್ರಹಿಸುತ್ತೆ. ನಿಮ್ಮ ಅಸ್ತಿತ್ವದ ಸ್ವಭಾವ ಇದು. ಸೊ ಇಫ್ ಯು ಬಿಗಿನ್ ಟು ಸಿ ಯುವರ್ ಓನ್ ನೆಗೆಟಿವಿಟಿ, ಯು ಆರ್ ಗ್ರೋಯಿಂಗ್, ಯು ಪ್ರೋಗ್ರೆಸ್. ನೀವು ನಿಮ್ಮದೇ ನಕಾರಾತ್ಮಕತೆಯನ್ನು ನೋಡೋಕ್ಕೆ ಶುರು ಮಾಡಿದರೆ ಬೆಳೀತಿದ್ದೀರಿ, ಪ್ರಗತಿ ಹೊಂದುತ್ತಿದ್ದೀರಿ ಅಂತ. ನಿಮಗೆ ಹೇಗೆ ಅಂತ ಗೊತ್ತಿಲ್ಲದಿದ್ದರೆ ಇದನ್ನು ಮಾಡಿ. ಪ್ರತಿದಿನ ರಾತ್ರಿ ನಿದ್ದೆ ಮಾಡೋಕ್ಕೂ ಮೊದಲು ಈಶಾಕ್ರಿಯೆ ಮಾಡಬಹುದು, ಮಲಗೋಕ್ಕೂ ಮೊದಲು. ಕೆಲವು ನಿಮಿಷಗಳವರೆಗೆ ಮಲಗಿಕೊಂಡಾದರೂ ಅದನ್ನು ಮಾಡಿ ನಿದ್ದೆ ಮಾಡಿ. ಅದಕ್ಕೂ ಮೊದಲು ಇದನ್ನು ಬರೀರಿ, ಒಂದು ಪೇಜ್ ಅಷ್ಟೇ. ಈ ದಿನ ನೀವೇನು ಮಾಡಿದ್ರಿ ಅನ್ನೋದಲ್ಲ, ಅನುಭವದ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚು ಸಂತೋಷವಾಗಿದ್ರ, ಶಾಂತರಾಗಿದ್ರ, ಉತ್ತಮವಾಗಿದ್ರ ಅಥವಾ ಕೆಟ್ಟದಾಗಿದ್ರ ಇದನ್ನು ಬರೆದಿಡಿ. ಯಾಕಂದರೆ ಇದೊಂಥರ ಬಿಸ್ನೆಸ್ ಮಾಡಿದ ಹಾಗೆ. ನಿಮ್ಮ ಲೆಕ್ಕಪತ್ರನ ಸರಿ ಇಟ್ಕೊಂಡ್ರೆ ತೆರಿಗೆ ವಿಷಯದಲ್ಲಿ ಏನು ಬರೀತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಆದರೆ ಉದ್ಯಮ ನಡೆಸೋಕ್ಕೆ ಲೆಕ್ಕಪತ್ರನ ಸರಿ ಇಟ್ಕೋಬೇಕು, ಆಗ ಗೊತ್ತಾಗತ್ತೆ ಮುಂದೆ ಸಾಕ್ತಿದ್ದೀರಾ ಇಲ್ವಾ ಅಂತ, ಲಾಭ ಆಗ್ತಿದೆಯಾ ನಷ್ಟ ಆಗ್ತಿದೆಯಾ ಅಂತ. ಲೆಕ್ಕಪತ್ರ ಹಿಡ್ದಿದ್ರೆ 10 ವರ್ಷದ ನಂತರ ಒಂದಿನ ನೀವು ದಿವಾಳಿ ಆಗ್ಬೋದು. ಏನೂ ಆಯಿತು, ಏನೂ ಆಯಿತು, ಏನೂ ಆಗಲಿಲ್ಲ, ಸರಿಯಾಗಿ ಲೆಕ್ಕ ಇಡಲಿಲ್ಲ, ಅಷ್ಟೇ ಆಗಿದ್ದು. ಹಲೋ, ಹಾಗಾಗಿ ಎಲ್ಲದಕ್ಕೂ ಅದು ನಿಮ್ಮದೇ ಪ್ರಗತಿಯಾಗಿರಲಿ ಅಥವಾ ನಿಮ್ಮ ಉದ್ಯಮ, ನಿಮ್ಮ ಪರಿವಾರ ಇರಲಿ, ನಿಗೂಢ ಕಾರಣಗಳನ್ನು ಅನ್ವೇಷಿಸೋಕೆ ನೋಡಬೇಡಿ. ದಿಢೀರನೆ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ಯಾರಿಗೂ ದಿಢೀರನೆ ಹಾರ್ಟ್ ಅಟ್ಯಾಕ್ ಆಗಲ್ಲ, ನಿಧಾನವಾಗಿ ನೀವೇ ಮಾಡ್ಕೊಳ್ತೀರಿ. ಹೌದು, ದಿಢೀರನೆ ಡಿಪ್ರೆಷನ್ ಆಯಿತು, ಇಲ್ಲ, ನೀವು ಸೃಷ್ಟಿಸ್ತಾ ಹೋದ್ರಿ, ಒಂದಿನ ಯಶಸ್ವಿ ಆಗ್ತೀರಿ. ಇದನ್ನು ಹೇಳಿದರೆ ಅನೇಕರು ನನ್ನ ಮೇಲೆ ಹರಿಹಾಯ್ತಾರೆ, ಇವರು ಗುರು ಅಲ್ಲ, ಕರುಣೆ ಇಲ್ಲ, ಏನಿಲ್ಲ ಅಂತ. ಇದು ನಿಮಗೆ ಬಿಟ್ಟಿದ್ದು, ಯಾರದ್ದೋ ಕರುಣೆಯಲ್ಲಿ ನೀವು ಬದುಕಬೇಕಾ ಅಥವಾ ನಿಮ್ಮದೇ ವಿವೇಚನಾ ಶಕ್ತಿಯ ಮೇಲೆ ಅನ್ನೋದು ನಿಮಗೆ ಬಿಟ್ಟಿದ್ದು.